ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಮಹಾಮಸ್ತಕಾಭಿಷೇಕದ ಪ್ರಯುಕ್ತ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಇಂದು ಜನಮಂಗಲ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಿತು ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಜನಮಂಗಲ ಕಾರ್ಯಕ್ರಮದಲ್ಲಿ ಒಟ್ಟು ಸಾವಿರದ ಎಂಟು ವಿಕಲಚೇತನರಿಗೆ ಗಾಲಿ ಕುರ್ಚಿ ವಾಟರ್ ಬೆಡ್ ಹಾಗೂ ಸ್ಟೀಲ್ ಫೋಲ್ಡಿಂಗ್ ವಾಕರ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಮಾನಾಥ್ ರೈ ಸಂಸದ ನಳಿನ್ ಕುಮಾರ್ ಕಟೀಲು ಡಿ ಸುರೇಂದ್ರ ಕುಮಾರ್ ಪಿಂಚಿಧಾರಿಗಳು ಹಾಗೂ ಶ್ರಾವಕ ಶ್ರಾವಕಿಯರು ವೇದಿಕೆಯಲ್ಲಿ ಹಾಜರಿದ್ರು ಶಾಶ್ವತವಾಗಿ ಜನರಿಗೆ ಹಿತ ಆಗುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಅವರು ಆದೇಶವನ್ನು ಕೊಟ್ಟರು ಅದರಂತೆ ಅಲ್ಲಿ ಅವರು ಈ ಶಬ್ದವನ್ನು ಅವರು ಪೂರ್ಣಿಸಿದರು ಜನಮಂಗಲ ಅಂತ ನಾವು ದಾನ ಮಾಡೋದು ಧರ್ಮ ಮಾಡೋದು ಪರೋಪಕಾರ ಮಾಡೋದು ಅಸಹಾಯಕರಿಗೆ ಸಹಾಯ ಮಾಡೋದು ಅಬಲೆಯರಿಗೆ ಸಹಾಯ ಮಾಡೋದು ಇತ್ಯಾದಿ ಶಬ್ದಗಳನ್ನು ನಾವು ಬಳಸ್ತಾ ಆದರೆ ಅವರು ಬಹಳ ಸುಂದರವಾದ ಒಂದು ಶಬ್ದವನ್ನು ಪೋಣಿಸಿ ಜನಮಂಗಲ ಅನ್ನುವಂಥ ಶಬ್ದವನ್ನು ಅವರು ಪೋಣಿಸಿದ್ರು ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಜನಮಂಗಲ ಅಂತಲೇ ನಾವು ಕರೆದಿದ್ದೇವೆ ಈ ಸಮಾಜದಲ್ಲಿ ಭಾಳಷ್ಟು ಜನ ಇಂಥ ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೆ ಅಂಥವರಿಗೆ ನಾವು ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ನನ್ನ ಒಂದು ಆಶೆ ಅಂತೇಳಿ ಆಸಕ್ತರಿಗೆ ಸಹಾಯ ಮಾಡತಕ್ಕಂಥ ಕಾರ್ಯಕ್ರಮ ಬಹುಶಃ ಇವತ್ತು ಜನಮಂಗಲ ಕಾರ್ಯಕ್ರಮದ ಬಗ್ಗೆ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಬಡವರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇವತ್ತು ಕಾವಂದರು ದಯಪಾಲಿಸ್ತಾ ಇದ್ದಾರೆ